नमस्कार वीक्षकरे, वेलकम टू नमस्ते इंडिया कुकिंग चैनल। इवत नम चानल हण्णुळ्ळिकाय ग्रेवी माडोदु हेगे अन्नोदन्न नोडोण। मुक्काल के जी अष्टु हण्णुळ्ळिकायन्न तगोंडिदीनि। इदन्न सिप्पे तेगेदुबिट्टु ई रीति सुळिदिट्कोंडिदीनि। चिक्क ईरुळ्ळि अथवा सांबार ईरुळ्ळि 25 अष्टु तगोंडिदीनि। ईरुळ्ळि इल्लांद्रे परवागिल्ल, दोड्ड ईरुळ्ळियन्न 1.5 अष्टु तगोंबहुदु। 8 ಹಸಿರು ಮೆಣಸಿನಕಾಯಿ, 1 ದೊಡ್ಡದಾದ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಎಷ್ಟು ತಗೊಂಡಿದ್ದೀವೋ ಶುಂಠಿ ಅಷ್ಟೇ ತಗೊಂಬೇಕು, 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ, ಅರ್ಧ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 2 ಕಡ್ಡಿ ಕರಿಬೇವಿನ ಸೊಪ್ಪು, 2 ನಾಟಿ ಟೊಮೆಟೋವನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, 3 ಟೀಸ್ಪೂನಷ್ಟು ಹುರಿಗಡಲೆಯನ್ನು ತಗೊಂಡಿದ್ದೀನಿ, 1 ತುಂಡು ಚಕ್ಕೆ, 10 ಲವಂಗ, 1 ಟೀಸ್ಪೂನಷ್ಟು ಸೋಂಪುಗಳನ್ನು ತಗೊಂಡಿದ್ದೀನಿ। ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ। ಎಣ್ಣೆಯಲ್ಲಿ ಹುರಿಗಡಲೆ, ಚಕ್ಕೆ, ಲವಂಗ ಮತ್ತು ಸೋಂಪನ್ನು ಹಾಕಿ 1 ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಬೇಕು। ಇವಾಗ ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಬೇಕು। ಇದನ್ನ ಒಂದು 2-3 ನಿಮಿಷದವರೆಗೂ ಹುರ್ಕೊಳ್ಳೋಣ। ಇವಾಗ ಹಸಿರು ಮೆಣಸಿನಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ। ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ। ಮಸಾಲೆ ಇವಾಗ ಚೆನ್ನಾಗಿ ಹುರಿದಾಗಿದೆ। ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡಿಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ನೀರು ಬೇಕಾದರೆ ಸೇರಿಸಿ ನುಣ್ಣಕ್ಕೆ ರುಬ್ಕೊಬೇಕು। ಕುಕ್ಕರ್ನಲ್ಲಿ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ। ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೊದಲಿಗೆ ಕರಿಬೇವಿನ ಸೊಪ್ಪು, ಈರುಳ್ಳಿಯನ್ನು ಹಾಕಿ ಲೈಟ್ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕು। ಕಾಲು ಟೀಸ್ಪೂನಷ್ಟು ಅರಿಶಿನದ ಪುಡಿಯನ್ನು ಹಾಕ್ತಾ ಇದ್ದೀನಿ। ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಇದಾದಮೇಲೆ ಕಟ್ ಮಾಡಿರುವ ನಾಟಿ ಟೊಮೆಟೋವನ್ನು ಹಾಕ್ತಾ ಇದ್ದೀನಿ। ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಗಟ್ಟಿಯಾದ ಗ್ರೇವಿ ಮಾಡ್ತಿರೋದ್ರಿಂದ ಸ್ವಲ್ಪನೇ ಉಪ್ಪನ್ನು ಹಾಕ್ತಾ ಇದ್ದೀನಿ। ಹಾಕಿಬಿಟ್ಟು ಟೊಮೆಟೋವನ್ನು ಚೆನ್ನಾಗಿ ಬಾಡಿಸ್ಕೊಬೇಕು। ಟೊಮ್ಯಾಟೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ। ಸುಳಿದಿರುವ ಹಣ್ಣುಳ್ಳಿಕಾಯಿಯನ್ನು ಒಂದ್ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ। ಬೀನ್ಸ್ ಕಾಳನ್ನು ಹಾಕಿದ್ಮೇಲೆ 1 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು। ಇವಾಗ ರುಬ್ಬಿರುವ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ। ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ। ಇದಕ್ಕೆ ನಾವು ತೆಂಗಿನಕಾಯಿ ಆಗಲಿ, ಗೋಡಂಬಿ ಆಗಲಿ ಏನೂ ಹಾಕಿಲ್ಲ। ಹುರ್ಗಡ್ಲೆಯಿಂದಾನೇ ಈ ಗ್ರೇವಿ ಗಟ್ಟಿಯಾಗಿನೇ ಬರುತ್ತೆ। ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನೀರನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಮಸಾಲೆ ಎಲ್ಲ ಅಂಟ್ಕೊಂಡು ಬರೋ ರೀತಿ ಅದನ್ನು ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ। ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಬೇಕಾಗತ್ತೆ। ಗಟ್ಟಿಯಾದ ಗ್ರೇವಿಯನ್ನು ಮಾಡ್ತಿರೋದ್ರಿಂದ ಈ ಹದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ। ಹಾಕಾದಮೇಲೆ 5-6 ವಿಷಲ್ ಇಟ್ಟು ಕಾಳನ್ನು ಸಾಫ್ಟಾಗಿ ಬೇಯಿಸ್ತೀನಿ। ಅದು 5-6 ವಿಷಲ್ ಆಗೋಷ್ಟರೊಳಗೆ ಇನ್ನೂ ಗ್ರೇವಿ ಗಟ್ಟಿಯಾಗತ್ತೆ।
ಕುಕ್ಕರ್ನ ಮುಚ್ಚಳವನ್ನು ಹಾಕಿ 5 ರಿಂದ 6 ವಿಷಲ್ ವರೆಗೂ ಇಟ್ಟು ಕಾಳನ್ನು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಬೇಕು. ಕುಕ್ಕರ್ ಇವಾಗ ವಿಷಲ್ ಆಗಿ ತಣ್ಣಕಾಗಿದೆ ನೋಡಿ, ಕರೆಕ್ಟ್ ಅದಕ್ಕೆ ಗ್ರೇವಿ ರೆಡಿ ಆಗಿದೆ. ಕಾಳು ಅಷ್ಟೇ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು, ಆವಾಗಲೇ ರುಚಿ ಚೆನ್ನಾಗಿರುತ್ತೆ. ಇದನ್ನ ನಾವು ಇಡ್ಲಿ, ದೋಸೆ, ಚಪಾತಿ ಮತ್ತು ಅನ್ನದ ಜೊತೆಗೂ ತಗೊಂಬಹುದು, ತುಂಬಾ ಟೇಸ್ಟಿ ಆಗಿರುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.